ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಕರ್ನಾಟಕ ಎಜುಕೇಶನಲ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಗೈಸ್, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ಬೋದು, ಅನ್ವಿತ್ ಕಟೀಲ್ ಅಣ್ಣ ಅವರನ್ನು ಅರೆಸ್ಟ್ ಮಾಡಿದಾರಂತೆ. ಯಾಕೆ ಅರೆಸ್ಟ್ ಮಾಡಿದಾರಂದ್ರೆ ಅವರು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿರುದ್ಧ ಪ್ರೊಟೆಸ್ಟ್ ಮಾಡಿದಾರಂತೆ. ಅದರಿಂದ ಅನ್ವಿತ್ ಕಟೀಲ್ ಅಣ್ಣ ಅವರನ್ನು ಅರೆಸ್ಟ್ ಮಾಡಿದಾರಂತೆ. ಈಗ ಬಂದಿರುವಂತಹ ನ್ಯೂಸು, ಅವರು ಯಾಕೆ ಈ ಥರ ಅರೆಸ್ಟ್ ಮಾಡಿದ್ದಾರೆ, ಇದು ರೈಟ್ ಆ ರಾಂಗ್, ಏನಾಗಿದೆ, ಏನು ಅವರು ಎಲ್ಲೊಂದು ಪ್ರೊಟೆಸ್ಟ್ ಮಾಡ್ತಿದ್ರು, ಎಲ್ಲ ಒಂದು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣಿಸ್ತಿರುತ್ತೆ. ಆಲ್ರೆಡಿ 80,000 ಸ್ಟೂಡೆಂಟ್ಸ್ ಆದರೆ ಇದ್ದಾರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಕರ್ನಾಟಕ ಎಜುಕೇಶನಲ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಮತ್ತು ಇದು ಮಸ್ಟ್ ಅನ್ಶುಡ್, ಈ ವಿಡಿಯೋಗೆ ಲೈಕ್ ಮಾಡಿ. ಯಾಕಂದರೆ ಇದು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು. ಅನ್ವಿತ್ ಕಟೀಲ್ ಅಣ್ಣ ಅವರು ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಹೆಲ್ಪ್ ಮಾಡಿದ್ದಾರೆ, ನಿಮಗೂ ಇದು ಆಲ್ರೆಡಿ ಗೊತ್ತಿದೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಲೈಕ್ ಮಾಡಿಬಿಟ್ಟೆ ವಿಡಿಯೋನ. ಇನ್ನು ಲೈಕ್ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ರೀಚ್ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರು ಲೈಕ್ ಮಾಡಿಬಿಟ್ಟು ನೋಡಿ. ನೋಡಿ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಏನಂದರೆ ಅನ್ವಿತ್ ಕಟೀಲ್ ಅಣ್ಣ ಅವರು ಪ್ರೊಟೆಸ್ಟ್ ಮಾಡ್ತಿರೋದು ಏನಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿರುದ್ಧ. ಯಾಕಂದರೆ ಇದರಲ್ಲಿ ಪೇರೆಂಟ್ಸ್ ಅದು ಡಿಸಿಷನ್ ತಗೊಂಡಿಲ್ಲ, ವಿದ್ಯಾರ್ಥಿಗಳು ಡಿಸಿಷನ್ ತಗೊಂಡಿಲ್ಲ, ಡೈರೆಕ್ಟಾಗಿ ಇವರು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದರಿಂದ ಅನ್ವಿತ್ ಕಟೀಲ್ ಅಣ್ಣ ಅವರು ಇದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನಂದರೆ 3 ವರ್ಷ ಇರುವಂತಹ ಡಿಗ್ರಿಯನ್ನು 4 ವರ್ಷ ಮಾಡೋದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ನೋಡಿ, ಇಲ್ಲಿ ನೀವು ನೋಡ್ತಿರ್ಬೋದು, ಅರೆಸ್ಟೆಡ್ ಬೈ ಪೊಲೀಸ್ ಫಾರ್ ಪ್ರೊಟೆಸ್ಟಿಂಗ್ ಇನ್ ಫ್ರಂಟ್ ಆಫ್ ಸಿಎಂ ಹೌಸ್ ಅಗೇನ್ಸ್ಟ್ NAP. ನೋಡಿ, ಸಿಎಂ ಹೌಸ್ ಮುಂದೆ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ. ಇದು ಅನ್ವಿತ್ ಕಟೀಲ್ ಅಣ್ಣ ಅವ್ರು ಕೇಳ್ತಿರೋದು 100% ರೈಟು. ಯಾಕಂದರೆ ವಿದ್ಯಾರ್ಥಿಗಳ ಜೊತೆ ಡಿಸ್ಕಸ್ ಮಾಡಿಲ್ಲ, ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿಲ್ಲ, ಇದೇ ಥರ NEPಯನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದರಿಂದ ಈಗ ಏನು ಹೇಳ್ತಿದ್ದಾರೆ, ಇದು 100% ಕರೆಕ್ಟು. ಈಗ ಎಲ್ಲರದ್ದು ಡಿಸಿಷನ್ ತಗೊಂಡೆ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಬೇಕಿತ್ತು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತಲೇ ಒಂದು ಪ್ರೊಟೆಸ್ಟನ್ನು ಮಾಡಿದ್ದಾರೆ. ಆದರೆ ಈಗ ಅರೆಸ್ಟ್ ಮಾಡಿದರೆ ಇದು ಎಷ್ಟೋರ್ಗೂ ರೈಟು. ನೀವು ವಿದ್ಯಾರ್ಥಿಗಳು ಏನಂತೀರ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ, ವಿದ್ಯಾರ್ಥಿಗಳ ಡಿಸಿಷನ್ ಏನು, ನೀವು ಏನು ಹೇಳ್ತೀರಾ ಅನ್ನೋದನ್ನು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ಅನ್ವಿತ್ ಕಟೀಲ್ ಅಣ್ಣ ಅವ್ರ ಕಡೆಯಿಂದ ಇರೋದ ಅವ್ರ ಕಡೆ ಇರೋದಾದರೆ ನೀವು ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಅನ್ವಿತ್ ಕಟೀಲ್ ಅಣ್ಣ ಅವರು ಈ ಮೊದಲೇ ನಿಮಗೆ ಗೊತ್ತಿರೋ ವಿಷಯನೇ, ಎಕ್ಸಾಮ್ಸ್ ಕ್ಯಾನ್ಸಲೇಷನ್ ಕುರಿತು ತುಂಬ ವಿಷಯಗಳಲ್ಲಿ, ಸ್ಕಾಲರ್ಶಿಪ್ ವಿಷಯದಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ. ಇದು ಸ್ಟೂಡೆಂಟ್ಸ್ಗೆ ಫೇವರ್ ಆಗಿ ಹೆಲ್ಪ್ ಮಾಡೋದಕ್ಕೆ ಅನ್ವಿತ್ ಕಟೀಲ್ ಅಣ್ಣ ಅವರು ಹೋರಾಟ ಮಾಡ್ತಿದ್ದಾರೆ. ಸಾಧ್ಯವಾದರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಒಂದು ಲೈಕ್ ಮಾಡಿ ಜೈ ಅನ್ವಿತ್ ಕಟೀಲ್ ಅಣ್ಣ ಅಂತ ಒಂದು ಕಾಮೆಂಟ್ ಮುಖಾಂತರ ತಿಳಿಸಿ. ಸದ್ಯಕ್ಕೆ ಅಪ್ಡೇಟು ನಿಮ್ಗೆ ಇದೇ ಥರ ಕಂಟಿನ್ಯೂಸ್ ಕರ್ನಾಟಕ ಎಜುಕೇಷನಲ್ ಮತ್ತು ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ಕೊಡ್ತಿರ್ತೀನಿ. ಅದಕ್ಕಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ವಿದ್ಯಾರ್ಥಿಗಳೇ, ನಿಮಗೆ ಯಾವುದಾದ್ರೂ ಒಂದು ಡೌಟ್ ಇದೆಯಾ, ಯಾವುದಾದ್ರೂ ಒಂದು ಕ್ವಶನ್ ಆಗಿರ್ಬೋದು, ಇಲ್ಲ ನಿಮಗೆ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಮತ್ತು ಯಾವುದಾದ್ರೂ ಒಂದು ಬೋರ್ಡ್ಸ್ ಎಕ್ಸಾಮ್ JEE ಆಗಿರ್ಬೋದು, ನೀಟ್ ಆಗಿರ್ಬೋದು, ನಿಮ್ಗೆ ಯಾವುದಾದ್ರೂ ಒಂದು ಡೌಟ್ ಇದೆಯಾ, ಆದರೆ ನಿಮಗೆ ಈಗಲೇ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಒಂದು ಫಿಲೋ ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ನಿಮಗೆ ಜಸ್ಟ್ 3 ಈಸಿ ಸ್ಟೆಪ್ಸಲ್ಲಿ ಒಂದು 24x7 ಇದರಲ್ಲಿ ಎಕ್ಸ್ಪರ್ಟ್ಸ್ ವರ್ಕ್ ಮಾಡ್ತಿರ್ತಾರೆ. ನಿಮಗೆ ನಿಮ್ಮ ಒಂದು ಕ್ವಶನ್ಗೆ ಇವರು ಆನ್ಸರ್ ಕೊಡ್ತಾರೆ. ನೀವು ಯಾವ ಥರ ಈ ಒಂದು ಫಿಲೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಪ್ಲೇಸ್ಟೋರಲ್ಲಿ ಫಿಲೋ ಆ್ಯಪ್ ಅಂತ ನೀವು ಹೊಡೆದು ಒಂದು ಇನ್ಸ್ಟಾಲ್ ಆಗುತ್ತೆ. ಈಗ ನಾವು ನಿಮ್ಮ ನಂಬರ್ ಕೊಟ್ಟು ಕಂಟಿನ್ಯೂ ಕೊಡಿ. ಇಲ್ಲಿ ಕಂಟಿನ್ಯೂ ಕೊಟ್ಟು ಕೂಡಲೇ ಇಲ್ಲಿ ಟೇಕ್ ಎ ಫೋಟೋ ಆಫ್ ಯುವರ್ ಕ್ವಶನ್ ಅಂತ ಇರುತ್ತೆ. ನಿಮ್ಗೆ ಯಾವ ಕ್ವಶನ್ ಡೌಟ್ ಇದೆಯೋ ಅದನ್ನು ನೀವು ಜಸ್ಟ್ ಒಂದು ಫೋಟೋ ತಗೊಳ್ಳಿ ಸಾಕು. ನೋಡಿ, ಈಗ ನೀವು ಜಸ್ಟ್ ಒಂದು ಫೋಟೋ ತಗೊಂಡಿದ್ದ ಕೂಡಲೇ ನಿಮಗೆ ಗೆಟ್ ಕನೆಕ್ಟೆಡ್ ಇನ್ 60 ಸೆಕೆಂಡ್ಸ್, 60 ಸೆಕೆಂಡ್ಸ್ ಒಳಗಡೆ ನಿಮಗೆ ಒಂದು ಎಕ್ಸ್ಪರ್ಟ್ಸು ನಿಮಗೆ ಒಂದು ಆನ್ಸರ್ಸನ್ನು ತಲುಪಿಸ್ತಾರೆ. ನಿಮಗೆ ಯಾವುದೇ ಒಂದು ಡೌಟ್ ಇರಲಿ, ನಿಮಗೆ ಪ್ರತಿಯೊಂದು ಆನ್ಸರು ಅವ್ರು ನಿಮಗೆ ಕೊಡ್ತಾರೆ. ನೋಡಿ, ಕ್ಲಿಯರ್ ಕಾನ್ಸೆಪ್ಟ್ಸ್ ಆನ್ ಲೈವ್ ಕಾಲ್. ಲೈವ್ ಕಾಲಲ್ಲಿ ನಿಮಗೆ ಒಂದು ನಿಮ್ಮ ಒಂದು ಕಾನ್ಸೆಪ್ಟ್ಸ್ ಏನಿದೆ, ನಿಮ್ಮ ಒಂದು ಕ್ವಶನ್ ಏನಿದೆ, ಎಲ್ಲದನ್ನು ಅವರು ಕ್ಲಿಯರ್ ಮಾಡ್ತಾರೆ. ನೋಡಿ, ಇಲ್ಲಿ ನೀವು ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಿದೆ ಅಲ್ಲ, ನೀವು ನೋಡ್ತಿರ್ಬೋದು. ಈ ಥರ ನಿಮಗೆ ಪ್ರತಿಯೊಂದು ಕ್ವಶನ್ಗೂ ಪ್ರತಿಯೊಂದು ಆನ್ಸರು ನಿಮಗೆ ಅವರು ತಿಳಿಸ್ಕೊಡ್ತಾರೆ. ಆದ್ದರಿಂದ ಎಲ್ಲ ಒಂದು ವಿದ್ಯಾರ್ಥಿಗಳು ನಿಮ್ಮ ಡೌಟ್ ಕ್ಲಿಯರ್ ಆದಮೇಲೆ ನೀವು ಇಲ್ಲಿ ಎಂಡ್ ಕೊಡ್ಬೋದು. ನೋಡಿ, ಇದಾದ ಕೂಡಲೇ ನೀವು ವಿದ್ಯಾರ್ಥಿಗಳು ಇದನ್ನು ಫಿಲೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ, ನೀವು MUD002 ಅನ್ನೋ ಒಂದು ರೆಫರಲ್ ಕೋಡನ್ನು ಯೂಸ್ ಮಾಡಿ ನಿಮಗೆ 10% ಆಫ್ ಸಿಗುತ್ತೆ. ಮತ್ತು ಲಿಂಕ್ಸ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಈಗಲೇ ಕೂಡಲೇ ಎಲ್ಲ ಒಂದು ವಿದ್ಯಾರ್ಥಿಗಳು ಫಿಲೋ ಆ್ಯಪನ್ನು ಇನ್ಸ್ಟಾಲ್